ಚೆನ್ನಾಗಿ ಓದಬೇಕು ಅಂತ ನಮಗ ಆಸೆ ಇದ್ರೆ ನಾವು ನಮ್ಮ ಬೆಸ್ಟ್ ಅನ್ನ ಕೊಡೋದಕ್ಕೆ ರೆಡಿ ಇರಬೇಕು. ಅದು ಹೋಟೆಲ್ ಕೆಲಸ ಆಗಿರ್ಲಿ, ಕೂಲಿ ಆಗಿರ್ಲಿ, ಅಥವಾ ದೊಡ್ಡದೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಸೇರಿ ಶ್ರದ್ಧೆಯಿಂದ ಓದೋದು ಆಗಿರ್ಬೋದು. ಹೌದು, ಆದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ದಿನಗಳು ನಮ್ಮದೇ ಆಗಿರುತ್ತಾ? ಎಲ್ಲವೂ ಸಕಾಲವಾಗಿ ಸರಾಗವಾಗಿ ಸಾಗುತ್ತಾ? ನೋ, ಸಾಧ್ಯನೇ ಇಲ್ಲ. ಆದ್ರೆ ನಾವು ಶ್ರದ್ಧೆಯಿಂದ ಏನನ್ನಾದ್ರೂ ಬಯಸಿದ್ರೆ ಅದನ್ನ ನಮಗ್ ಕೊಡಿಸೋದಕ್ಕೆ ಜಗತ್ತಿನ ಎಲ್ಲ ಶಕ್ತಿಗಳು ನಮ್ಮೊಟ್ಟಿಗೆ ಸೇರುತ್ತೆ. ಅದು ಗೊತ್ತಾ? ಹೌದು, ಒಂದು ಮಾತಿದೆ, ಹರಿ ಮುಣಿದ್ರೆ ಗುರು ಕಾಯ್ತಾನೆ ಅಂತ ಹೇಳಿ. ಇಲ್ಲೂ ಕೂಡ ಅದದ್ದದೆ, ಈ ಗುರು ಯಶಸ್ಸಿನ ಹಾದಿಗೆ ಬೆಳಕಾಗ್ತಾನೆ. ಅನ್ಸಾರ್ ಶೇಖ್ ಚಿಕ್ಕ ಕುಟುಂಬ, ತಂದೆ ತಾಯಿ ಇಬ್ಬರು ತಂಗಿರು ಒಬ್ಬ ತಮ್ಮ, ಬಡತನದ ನಿರ್ವಹಣೆ ಕುಟುಂಬದಾಗಿತ್ತು. ಆದ್ರೆ ಈ ಬಡತನದಿಂದ ಅನ್ಸಾರ್ ಶೇಖ್ ಅವರ ತಂದೆ ಮಗನನ್ನ ಶಾಲೆ ಬಿಡಿಸೋದಕ್ಕೆ ರೆಡಿ ಆಗ್ತಾರೆ. ಆಗ ಅವರ ಶಿಕ್ಷಕರು ತಂದೆಗೆ ತಿಳಿ ಹೇಳಿ ಮಗನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗ್ತಾರೆ. ಓದೋದು ಅನ್ಸಾರ್ ಅವರ ಹವ್ಯಾಸ ಆಗಿತ್ತು. ಅದಕ್ಕೋಸ್ಕರ ಅವರು ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೆ ರೆಡಿಯಾಗಿತ್ತು. 10ನೇ ಕ್ಲಾಸಿಗೆ 1,800 ರೂಪಾಯಿ ಫೀಸಿನ ಕಂಪ್ಯೂಟರ್ ಕ್ಲಾಸಿಗೆ ಅವ್ರು ಸೇರ್ಬೇಕು ಅಂತ ಹೇಳಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಜಾಯ್ನ್ ಆಗ್ತಾರೆ. ಆ ಹೋಟೆಲ್ ಅಲ್ಲಿ ಅವರು ಸರ್ವರ್ ಆಗ್ತಾರೆ, ಕ್ಲೀನರ್ ಆಗ್ತಾರೆ, ಸಪ್ಲೈಯರ್ ಆಗ್ತಾರೆ, ಎಲ್ಲ ಕೆಲಸವನ್ನು ಮಾಡ್ತಾರೆ. ಕೈ ಹಾಕಬಾರ್ದು ಅಂತ ಹೇಳಿ ಅನ್ಸಾರ್ UPSC ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ನಡೆಸ್ತಾರೆ. ಆ ಪ್ರಯತ್ನ ಪುಣೆಯಲ್ಲಿ ಪದವಿಯನ್ನ ಓದೋದಾಗಿತ್ತು. ಅದರ ಜೊತೆಗೆ ಎಲ್ಲಾ ನಕಾರಾತ್ಮಕ ಅಂಶಗಳನ್ನ ಬಿಟ್ಟು UPSC ಪ್ರಿಪರೇಷನ್ ಅನ್ನು ಕೂಡ ಇವರು ಶುರು ಮಾಡಿ. 21ನೇ ವಯಸ್ಸಲ್ಲಿ UPSC ಪ್ರಿಪರೇಷನ್ ಈಸಿ ಆಗಿರಲ್ಲ. 1 ದಿನಕ್ಕೆ 6 ಗಂಟೆಗಳ ಕಾಲ ಬರೆಯೋದಾಗುತ್ತೆ, ಕೈ ಬೆರಳುಗಳ ನೋವು ಬರುತ್ತೆ, ಕಣ್ಣಿನ ಕನ್ನಡಕದ ಸಂಖ್ಯೆ ವೃದ್ಧಿಯಾಗುತ್ತೆ, ಬೆನ್ನೋವು ಬರುತ್ತೆ. ನಿರಂತರ ಶ್ರಮ, ನಿರಂತರ ಪ್ರಯತ್ನಗಳು ಅವರನ್ನ UPSC ಮೇನ್ಸ್ ಎಕ್ಸಾಮ್ ಅನ್ನ ಪಾಸ್ ಮಾಡೋದಕ್ಕೆ ಸಾಥ್ ಕೊಡುತ್ತೆ. ಈ ಎಲ್ಲದರ ಮಧ್ಯೆ ಅವರ ಭಾವ ತೀರ್ಕೊಳ್ತಾರೆ. ಆಗ ಅಕ್ಕ ಒಂದ್ ಮಾತಾಡ್ತಾರೆ, ನಿನ್ನ ಶ್ರಮವನ್ನ ವ್ಯರ್ಥವಾಗೋದಕ್ಕೆ ಬಿಡಬೇಡ, ನಿನ್ನ ಓದನ್ನು ಮುಂದುವರಿಸು ಅಂತ ಹೇಳಿ. ಹಾಗೆ ಓದಿ ಓದನ್ನ ಮುಂದುವರಿಸಿ ಇವತ್ತು ಆಫೀಸರ್ ಆದಂತವರ ಕತೆ ನಮ್ಮ ಅನ್ಸಾರ್ ಶೇಖ್ ಅವರ ಕತೆ. ನಮ್ಮ ಜೊತೆ ರೇಸ್ ಅಲ್ಲಿ ಇರುವಂತವ್ರು ನಮಗಿಂತ ಸಮರ್ಥರು ಅನ್ನುವಂತ ಭಾವನೆಯಲ್ಲಿ ಇರ್ತೇವೆ. ಆದ್ರೆ ಅವರೆಲ್ಲರಿಗಿಂತ ನಾನು ಶಕ್ತ ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿದ್ರೆ ನಾವು ಯಶಸ್ಸನ್ನ ಸಾಧಿಸಿಯೇ ಸಾಧಿಸ್ತೇವೆ. ಅದೇ ರೀತಿಯ ಜ್ವಲಂತ ಉದಾಹರಣೆ ಅನ್ಸಾರ್ ಶೇಖ್ ಅವರು. ಇದೇ ರೀತಿ ಇನ್ನಷ್ಟು ವಿಶೇಷವಾದಂತಹ ಮೋಟಿವೇಶನಲ್ ವಿಡಿಯೋಗಳನ್ನ ನಿಮಗೋಸ್ಕರ ತಗೊಂಡ್ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.